ಮೈಸೂರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಶ್ರಿಫ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೂರು ಕೃಷಿ ಕಾಯ್ದೆಗಳನ್ನು ತಕ್ಷಣವೇ ಕೇಂದ್ರ ಸರ್ಕಾರ ಹಿಂಪಡೆಯಬೇಕು. ಇದರಿಂದ ದೇಶದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತದೆ. ಅದಕ್ಕಾಗಿ ಪ್ರಧಾನಿ ಮೋದಿ ಅವರು ತಮ್ಮ ನಿಲುವನ್ನು ಬದಲಿಸಿ ಕೃಷಿ ಕಾಯ್ದೆ ತಕ್ಷಣವೇ ವಾಪಸು ಪಡೆಯಬೇಕು ಎಂದು ಕಾರ್ಯಕರ್ತರು ಒತ್ತಾಯಿಸಿದರು. ಇವತ್ತು ನಾವು ಕಿಸಾನ್ ಘಟಕ ಅಧ್ಯಕ್ಷರು ನಾವು ಎಲ್ಲರೂ ಕೂಡಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ರೈತವ್ರಿಗೆ ನಾವು ಸಪೋರ್ಟ್ ಮಾಡ್ಲಾಕ. ಯಾಕಂದ್ರೆ ದೇಶದೊಳಗೆ ದುಡಿದು ತಿನ್ನಿಸೋರೇ ಅವರೇ ರೈತ ಸಂಘ. ಅವರು ರೈತರು ಅನ್ನದಾತವರು. ಅವ್ರು ದುಡಿದ ಮ್ಯಾಗ ಮಳೆಯಾಗ ಗಾಳಿಯಾಗ ನೀರಾಗ ಅವ್ರು ದುಡಿದು ನಮ್ಗೆಲ್ಲರೂ ಕೊಡ್ತಾರೆ. ಮೋದಿ ಸಾಹೇಬರು ಮೂರು ಮಂದಿಗೆ ಅದಾನಿ ಅಂಬಾನಿ ಅವ್ರಿಗೆ ಕಾರ್ಪೆಂಟರ್ಗಳಿಗೆ ಒಯ್ದು ಮಾರಿ ನೀವು ಈ ಮೂರು ಕೈದೆ ತಂದಾರೆ. ಆ ಕೈದೆದೊಳಗೆ ನೀವು ಹೋಗ್ರಿ ಅಂದ್ರೆ ರೈತರು ಸಾಮಾನವ್ರು 10 ರೂಪಾಯಿ 20 ರೂಪಾಯಿ ತಗೋತಾರೆ, 100-200 ರೂಪಾಯಿಗೆ ಮಾಡ್ತಾರೆ. ಅದು ಬಿಡ್ರಿ, ರೈತರಿಗೆ ಅನುಕೂಲ ಆದಂಗೆ ಮಾಡಿಕೊಡ್ರಿ. ಎಣ್ಣೆ ತುಟ್ಟು ಮಾಡಿದ್ರಿ, ಗ್ಯಾಸ್ ತುಟ್ಟು ಮಾಡಿದ್ರಿ, ತಿನ್ನೋದು ದಿನಿಸ್ತಿರೋ ತುಟ್ಟು ಮಾಡಿದ್ರಿ. ಬಡವ್ರು ನಿಮ್ಗೆ ಆರೋಗ್ಯ ಕೊಟ್ಟಾರ ಕಳ್ಸ್ಯಾರ, ಬಡವ್ರ ಸಲುವಾಗಿ ಮಾಡ್ರಿ. ಬಡವ್ರಿಗೆ ನಿಮ್ಗೆ ಬೆಟ್ಟ ಆಗ್ಲಾಕ್ ಮಾತಾಡಕ್ ಟೈಮ್ ಇಲ್ಲ. ಮತ್ತು ನೀವು ಉದ್ದೇಶ ಹೋಗಿ ಮಾತಾಡ್ತೀರಿ, ಇಲ್ಲಿ ಮಾಡಿರಿ. ಮೊದಲ ಬಡವರು ಪಾಸ್ ಆಯ್ಲಾಕತ್ತಾರ, ಅವ್ರ ಸಲುವಾಗಿ ನೋಡ್ರಿ. ಎಲ್ಲ ಟ್ರೈನ್ ಮಾಡ್ತೀರಿ, ಟೆಲಿಫೋನ್ ಮಾಡ್ತೀರಿ, ಏರ್ಪೋರ್ಟ್ ಮಾಡ್ತೀರಿ, ಮತ್ತೇನೇನು ಮಾಡ್ತೀರಿ ನೋಡ್ರಿ. ದೇಶ ಮಾಡಬೇಡ್ರಿ, ಪಬ್ಲಿಕ್ ಸಲುವಾಗಿ ಅನುಕೂಲ ಆದಂಗೆ ಮಾಡಿಕೊಡ್ರಿ. ಬಿಜಾಪುರ ನಗರದ ಇದರಲ್ಲಿ ಹಮ್ಮಿಕೊಂಡಿರುವಂಥ ಭಾರತ್ ಬಂದ ಕರೆಗೆ ಇವತ್ತು ನಮ್ಮ ಮುಖಂಡರು ಹಮೀದ್ ಮುಶ್ರೀಫ್ ಸಾಹೇಬರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಒಟ್ಟಿಗೆ ಇವತ್ತು ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ಬಿಜಾಪುರದಿಂದ ನಾವು ಇವತ್ತು ಭಾರತ್ ಬಂದ್ ಕರೆಗೆ ನಾವು ಬೆಂಬಲಿಸಿದ್ದೇವೆ. ಮುಖ್ಯವಾಗಿ ರೈತರಿಗೆ ಮಾರಕವಾದಂಥ ಮೂರು ಕಾನೂನುಗಳನ್ನು ಹಿಂತೆಗೆಬೇಕು. ರೈತರಿಗೆ MSP ಮಿನಿಮಮ್ ರೇಟ್ ಪ್ರೈಸ್ ಅದನ್ನು ಕೊಡಬೇಕು. ಮತ್ತು ಇವತ್ತು ಗಗನಕ್ಕೇರಿದಂಥ ಡೀಸೆಲ್, ಪೆಟ್ರೋಲ್ ಮತ್ತು ಅಡುಗೆ ಅನಿಲ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡುತ್ತಾ ಭಾರತ್ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ. ಸುಮಾರು 2 ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ರೈತರು ತೊಂದರೆಯಲ್ಲಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ದಿನನಿತ್ಯ ಏರುತ್ತಿರುವಂಥ ಈ ಬೆಲೆ ಏರಿಕೆ ತುಂಬ ಸಾಮಾನ್ಯರಿಗೆ ಮತ್ತು ರೈತರಿಗೆ ಬಹಳ ಒಂದು ತೊಂದರೆಯಾಗಿದೆ. ಇವತ್ತು ರೈತ ಬದುಕುವಂಥ ಪರಿಸ್ಥಿತಿ ಕಳೆದುಕೊಂಡಿದ್ದಾನೆ. ಇವತ್ತು ಅನ್ನದಾತನು ನಿಜವಾಗಿ ಒಳ್ಳೆಯ ಒಂದು ಬೆಳೆಯನ್ನು ಬೆಳೆದು ಅವನಿಗೆ ಒಂದು ಒಳ್ಳೆಯ ಒಂದು ಬೆಲೆ ಸಿಕ್ಕದ್ದ ಆದರೆ ಮಾತ್ರ ಇವತ್ತು ಕೃಷಿಯನ್ನು ಅವಲಂಬಿಸಿ ಬದುಕುವವರಿಗೆ ಒಂದು ದಾರಿಯಾಗ್ತಿದೆ. ಅದನ್ನು ಬಿಟ್ಟು ಈ ಥರ ಒಂದು ರೈತರ ಬೆಳೆಗೆ ಸರಿಯಾದ ಒಂದು ಬೆಲೆ ಸಿಗದೆ ರೈತರು ಬೆಳೆದಂಥ ಒಂದು ತರಕಾರಿ ಇರ್ಬೋದು, ಇನ್ನುಳಿದ ಹಣ್ಣು ಇರ್ಬೋದು, ಅವಕ್ಕೆ ಅವರು 10 ರೂಪಾಯಿ ಅವರಿಗೆ ರೈತರಿಗೆ ಬೆಲೆ ಸಿಗ್ತದೆ. ಅದನ್ನು ಮಾರುಕಟ್ಟೆಯಲ್ಲಿ 35-40 ರೂಪಾಯಿ ಮಾರ್ತಾರೆ. ಆ 10 ರೂಪಾಯಿ ಒಂದು ರೈತರಿಗೆ ಒಂದು ಕಿಲೋ ಟೊಮೆಟೊ 10 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೊಟ್ಟಾಗ ಅವ್ರು ಖರ್ಚು ಮಾಡಿದಂಥ ಬೆಲೆ ಅದರಲ್ಲಿ ಸಿಗಲ್ಲ, ಆದರೆ ಬೆಲೆ ಬರಲ್ಲ. ಇದರಿಂದ ಅವನಿಗೆ ಅವನ ಕುಟುಂಬಕ್ಕೆ ಸಾಲದ ಹೊರೆ ಆಗ್ತದೆ. ಇದರಿಂದ ಎಷ್ಟೋ ಕುಟುಂಬಗಳು, ಎಷ್ಟೋ ಜನ ರೈತರು ಏನು ನೇಣು ಹಾಕಿಕೊಂಡು ರೈತ ಆತ್ಮಹತ್ಯೆ ಆಗಿವೆ. ಅನೇಕ ಜನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರು ಕೃಷಿಯನ್ನೇ ಬಿಡುವಂಥ ಪರಿಸ್ಥಿತಿ ಆದಾಗ ನಮ್ಮ ದೇಶದಲ್ಲಿ ಆಹಾರ ಕೊರತೆ ಆಗಬಾರ್ದು. ಈಗಾಗಲೇ ಆಹಾರ ಭದ್ರತೆಯನ್ನು ದೇಶದಲ್ಲಿ ಜಾರಿಯಾಗಿದೆ. ಆಹಾರ ಭದ್ರತೆ ಅಂದರೆ ಏನು? ರೈತರೇ ಒಂದು ದಿನನಿತ್ಯ ಅವರು ಏನು ಬೆಳೆದಂಥ ಬೆಳೆಗಳನ್ನೇ ಬೆಳೆದೇ ಇದ್ದರೆ ಮುಂದೆ ಆಹಾರ ಭದ್ರತೆಯನ್ನು ನೀವು ಹೇಗೆ ಕೊಡ್ತೀರಾ? ಬೇರೆ ದೇಶಿಗೆ ನೀವು ಕೈಗೆ ಚಾಚಬೇಕಾದಂಥ ಒಂದು ಪರಿಸ್ಥಿತಿ ಬರ್ತೈತೆ. ಮತ್ತು ಅದಲ್ಲದೆ ವಿದ್ಯುತ್ಕರಣವನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಎಲ್ಲ ರೈತರಿಗೂ ಕೂಡ ಇದೊಂದು ಮಾರಕವಾಗಿದೆ. ಅದನ್ನು ಕೂಡ ಸರ್ಕಾರಗಳು ಮಾಡುವಂಥ ಒಂದು ಏನು ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದು. ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ರೈತರಿಗೂ ಕೂಡ ಇದು ಭಾಳ ಪರಿಣಾಮಕಾರಿಯಾಗಿ ಪರಿಣಮಿಸುತ್ತದೆ.
ದಿಶೆಯಲ್ಲಿ ನಾವು ಇವತ್ತು ಮೋದಿ ಸರ್ಕಾರವನ್ನ ನಾವು ಇವತ್ತು ಧಿಕ್ಕರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುತ್ತಿದ್ದೀವಿ ಮುಂದಿನ ದಿನಗಳಲ್ಲಿ ರೈತರಿಗೆ ನಿಜವಾದ ಒಂದು ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಹೇಳುವ ಮೂಲಕ ನಾನು ಬಾಪುಗೌಡ ಪಾಟೀಲ್ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ವಿಜಯಪುರ